ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ನೋ ಮೋರ್ ಇಂಗ್ಲಿಷ್. ಇಂಗ್ಲಿಷ್ ವಾಕ್ಯಗಳನ್ನು ರಚಿಸುವಾಗ ಸಾಮಾನ್ಯವಾಗಿ ಫಾಲೋ ಮಾಡಬೇಕಾದಂಥ ಫಾರ್ಮುಲಾ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಅನ್ನೋದು ನಮಗೆಲ್ಲರಿಗೂ ಗೊತ್ತಿದೆ. ಹೀ ಗೋಸ್ ಟು ಮಾರ್ಕೆಟ್ ಅಂತ ನಾನು ಹೇಳಿದಾಗ ಹೀ ಸಬ್ಜೆಕ್ಟ್ ಆಗುತ್ತೆ, ಗೋಸ್ ಅನ್ನೋದು ವರ್ಬ್ ಆಗುತ್ತೆ, ಆಬ್ಜೆಕ್ಟ್ ವಿಲ್ ಬಿ ಟು ಮಾರ್ಕೆಟ್ ಅನ್ನೋದು. ಕನ್ನಡದಲ್ಲಿ ಹೇಗೆ ಕರ್ತೃ, ಕರ್ಮ ಮತ್ತು ಕ್ರಿಯಾಪದ ಅಂತೇಳಿ ಹೇಳ್ತೀವೋ ಆ ಥರ. ಆದರೆ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್, ಒಂದೇ ಒಂದು ಪದ ಇಂಗ್ಲೀಷಲ್ಲಿ ಕಂಪ್ಲೀಟ್ ಆದ ಸೆಂಟೆನ್ಸ್ ಆಗುತ್ತೆ. ಈ ಫಾರ್ಮುಲಾಗಳನ್ನು ಬಳಸದೆ ಕೂಡ ಕೇವಲ ಅದೊಂದು ಪದವನ್ನು ನೀವು ಬಳಸಿದರೆ ಸಂಪೂರ್ಣವಾದ ವಾಕ್ಯ ಆಗುತ್ತೆ. ಅದು ಯಾವುದಪ್ಪ ಅಂದರೆ ಗೋ ಅನ್ನುವಂಥದ್ದು. ಇಂಗ್ಲೀಷ್ನ ಜಿಒ ಗೋ ಅಂದರೆ ಹೋಗು ಅನ್ನುವ ಅರ್ಥವನ್ನು ನೀಡುವಂಥ ಈ ಪದವನ್ನು ಒಂದೇ ಪದ ಒಂದು ಸಂಪೂರ್ಣವಾಗಿ ಅರ್ಥವನ್ನು ನೀಡುವಂಥ ವಾಕ್ಯ ಆಗುತ್ತೆ. ಈ ಗೋ ಅನ್ನೋ ಪದದ ಹಿಂದೆ ಮತ್ತು ಮುಂದೆ ಯಾವುದೇ ಪದಗಳನ್ನು ಬಳಸದೇ ಕೂಡ ಸಂಪೂರ್ಣವಾಗಿ ಅರ್ಥವನ್ನು ಕೊಡುವ ವಾಕ್ಯವಾಗಿ ಗೋ ಇರುತ್ತೆ. ಆ್ಯಂಡ್ ದಿಸ್ ಈಸ್ ದ ಓನ್ಲಿ ವರ್ಡ್ ಇನ್ ಇಂಗ್ಲೀಷ್ ವಿಚ್ ಈಸ್ ಎ ಕಂಪ್ಲೀಟ್ ಸೆಂಟೆನ್ಸ್ ಬೈ ಇಟ್ ಸೆಲ್ಫ್. ಕೇವಲ ಒಂದು ಪದನೂ ಹೌದು, ಹಾಗೆಯೇ ಸಂಪೂರ್ಣ ಅರ್ಥ ಕೊಡುವ ಒಂದು ವಾಕ್ಯವೂ ಹೌದು. ಸೊ ಗೋ, ಹಾಗಾಗಿನೇ ಹೇಳೋದು ನೋ ಮೋರ್ ಇಂಗ್ಲೀಷ್.